सरजमीन हिंदुस्तान, तेरे उन जानिसारों, जांबाजों, शहीदों और मुहाफिजों को सलाम है, सलाम है, सलाम है। ನನ್ನ ಹೆಸರು ಅಶೋಕ್ ಕೋಟ್ಯಾನಂದ. ಭಾರತೀಯ ವಾಯುಸೇನೆಯಲ್ಲಿ 20 ವರ್ಷ ನನ್ನ ಸೇವೆ ಮಾಡಿ ಅದರ ನಂತರ ಕಾರ್ಪೊರೇಷನ್ ಬ್ಯಾಂಕಿನಲ್ಲಿ ಸೇರಿಕೊಂಡು ಇವಾಗ ಯೂನಿಯನ್ ಬ್ಯಾಂಕ್ ಆಗಿದೆ, ಅದರಲ್ಲಿ ಮ್ಯಾನೇಜರ್ ಆಗಿ ಕೆಲಸ ಮಾಡ್ತಾ ಇದ್ದೇನೆ. ಉಡುಪಿಯ ಕೃಷ್ಣ ಹೈಸ್ಕೂಲಿನಲ್ಲಿ ನನ್ನ ಪ್ರಾರಂಭದ ವಿದ್ಯಾಭ್ಯಾಸ, ಪೂರ್ಣಪ್ರಜ್ಞೆ ಕಾಲೇಜಿನಲ್ಲಿ ಬ್ಯಾಚುಲರ್ ಆಫ್ ಸೈನ್ಸ್ BSc 2ನೇ ವರ್ಷದಲ್ಲಿ ನನಗೆ ಭಾರತೀಯ ವಾಯುಸೇನೆಯಿಂದ ಟೆಕ್ನಿಕಲ್ ಬ್ರಾಂಚಿಗಾಗಿ ಕರೆ ಬಂತು. ಕರೆ ಬಂದೊಡನೆ ಮೊದಲು ನಾನು ಕಂಡ ಕನಸು ಅಂದರೆ ನಾನು ವಿಮಾನವನ್ನು ಹಾರಾಡಿಸ್ತೇನೆ ಅಂತ. ಹಾಗೆ ಅಂದ್ಕೊಂಡು ಅಲ್ಲಿ ಹೋಗಿದ್ದೆ. ಬೆಂಗಳೂರಿನಲ್ಲಿ ನಮಗೆ ಇಂಜಿನಿಯರಿಂಗ್ನ ಈಕ್ವಲೆಂಟ್ ಆಲ್ಮೋಸ್ಟ್ 2.5 ವರ್ಷದ ಟ್ರೈನಿಂಗ್ ನೀಡ್ತಾರೆ. ನನಗೆ ಸಿಕ್ಕಿದ ಸ್ಟ್ರೀಮ್ ಅಂದರೆ ಇನ್ಸ್ಟ್ರೂಮೆಂಟೇಷನ್. ಮೊದಲ ದಿನ ವಾಯುಸೇನೆಗೆ ಸೇರಿದ ದಿನ ನಾನು ಹೋಗಿ ರಿಪೋರ್ಟ್ ಮಾಡಿಕೊಂಡೆ. ಸರ್, ಕೆಲಸ ಏನಿದೆ ಅಂತ ಹೇಳಿದಕ್ಕೆ ನಮಗೆ ಕೆಲಸ ಮಾಡುವಾಗ ಹಾಕ್ಕೊಳ್ಳುವಂಥ ಓವರಾಲ್ ಒಂದು ಕೊಡ್ತಾರೆ, ಅದನ್ನು ಹಾಕ್ಕೊಂಡ್ವಿ. ಡ್ರೆಸ್, ಟಾರ್ಮ್ಯಾಕ್ ಶೂಸ್ ಅಂತ ಕೊಡ್ತಾರೆ, ಅದು ಟಾರ್ಮ್ಯಾಕಿಗೆ ಮಾತ್ರ ಯೂಸ್ ಮಾಡುವಂಥ ಶೂ, ಅದನ್ನು ಹಾಕ್ಕೊಂಡು 300 ಸ್ಕ್ರೂಗಳನ್ನು ಕೊಟ್ಬಿಟ್ರು ನನ್ನ ಕೈಗೆ. ಏನು ಸರ್ ಇದೆ, ಏನು ಮಾಡಬೇಕು ಅಂದರೆ ದೂರದಲ್ಲಿ ಟಾರ್ಮ್ಯಾಕಲ್ಲಿ ಒಂದು ವಿಮಾನ ನಿಂತಿದೆ ನೋಡು, ಇದು ಸ್ಕ್ರೂಗಳು, ಅದರ ಮೇಲಿನ ಸ್ಕ್ರೂಗಳು, ಇದನ್ನು ಹೋಗಿ ಫಿಟ್ ಮಾಡಿ ಬಾ ಅಂತ ಹೇಳಿ ಕಳಿಸ್ಬಿಟ್ರು. ಮೇಲೆ ಬಿಸಿಲಿನ ಜಳಜಳ, ಕೆಳಗೆ ಏರ್ಕ್ರಾಫ್ಟಿನ ಅದರ ಮೆಟಲ್ನ ಬಿಸಿ, ಈ ಎರಡು ಬಿಸಿಯ ನಡುವೆ ನಾನು ಕಣ್ಣೆಲ್ಲ ನೀರು. ಇಡೀ ದಿನ ನಾನು ಬರೀ ಆ ಸ್ಕ್ರೂಸ್ಗಳನ್ನು ಫಿಟ್ ಮಾಡ್ತಾ ಮಾಡ್ತಾ ಕೈಯೆಲ್ಲ ಬೊಕ್ಕೆ ಬಂದಿತ್ತು. ಮೊದಲ ದಿನ ಇಲ್ಲಿಂದ ಗೊತ್ತಾಯಿತು ಲೈಫ್ ಅಷ್ಟು ಆರಾಮ ಇಲ್ಲ ಅಂತ. ಅಲ್ಲಿ ಸ್ವಲ್ಪ ಸಮಯ ಇದ್ದಿದ್ದು ನನ್ನ ಟ್ರಾನ್ಸ್ಫರ್ ಅಲ್ಲಿಂದ ಜೋಧ್ಪುರ್ ಅನ್ನೋ ಭಾಗಕ್ಕೆ ಬಂತು, ರಾಜಸ್ಥಾನಿನ ಜೋಧ್ಪುರ್. ಜೋಧ್ಪುರಲ್ಲಿ ಏಷ್ಯಾಸ್ ಬಿಗ್ಗೆಸ್ಟ್, ಒನ್ ಆಫ್ ದ ಬಿಗ್ಗೆಸ್ಟ್ ಏರೋಡ್ರಮ್ಸ್ ಅಂತಾರೆ, ಆ್ಯಂಡ್ ಒನ್ ಆಫ್ ದ ಮೋಸ್ಟ್ ಸ್ಟ್ರಾಟೆಜಿಕ್ ಏರೋಡ್ರಮ್ಸ್ ಅದು ಜೋಧ್ಪುರಲ್ಲಿದೆ. ಜೋಧ್ಪುರಿಗೆ ಬಂದಾಗ ಜೋಧ್ಪುರಲ್ಲಿ ನಮ್ಮ ಕಾರ್ಯಚರಣೆ ನಡೀತಾ ಇತ್ತು. ಒಂದು ದಿನ ಸಡನ್ನಾಗಿ ನಮಗೆ ಒಂದು ಸೈರನ್, ನಮಗೆ ಎರಡು ಥರದ ಸೈರನ್ ಹೊಡೆಯುತ್ತೆ. ಒಂದು ಪ್ಯಾಸಿವ್ ಏರ್ ಡಿಫೆನ್ಸ್ ಅಂತಾರೆ, PAD ಅಂದರೆ ಇದರಲ್ಲಿ ಬರೀ ನಾವು ಎಕ್ಸಸೈಸ್ಗೋಸ್ಕರ ಈ ಸೈರನ್ ಹೊಡೆಯುತ್ತೆ. ಇನ್ನೊಂದು ಆ್ಯಕ್ಟಿವ್ ಅಂದರೆ ವಾರ್ಲೈಕ್ ಸಿಚುವೇಶನ್ ಇದೆ ಅಂತ ಹೇಳಿ. ಸೊ ಸೆಕೆಂಡ್ ಸೈರನ್ ಹೊಡ್ಕೊಳ್ಳಿ ನಾವೆಲ್ಲ ಓಡಿ ಹೋದೆವು. ಟಾರ್ಮ್ಯಾಕಿಗೆ ಬಂದಾಗ ನಮ್ಮ ಕಮಾಂಡಿಂಗ್ ಆಫೀಸರ್ ನಮ್ಮನ್ನೆಲ್ಲ ಸೇರಿಸಿ ಹೇಳಿದರು, ವಾರ್ ಹ್ಯಾಸ್ ಬಿನ್ ಡಿಕ್ಲೇರ್, ದಿಸ್ ವಾಸ್ 1999. ಆವಾಗ ನಮ್ಗೆ ಗೊತ್ತಾಯಿತು ಕಾರ್ಗಿಲ್ ವಾರ್ ಡಿಕ್ಲೇರ್ ಆಗಿದೆ ಅಂತ. ಕಾರ್ಗಿಲ್ ಯುದ್ಧ ಯಾಕೆ ಸ್ಪೆಷಲ್ ಅಂತ ಹೇಳಿದರೆ, ಹಲವಾರು ಯುದ್ಧಗಳನ್ನು ನೋಡಿದೆ, ಹಲವಾರು ಕಡೆ ಯುದ್ಧಗಳಾಗಿದೆ, ಆದರೆ ಕಾರ್ಗಿಲ್ ಅನ್ನೋ ಜಾಗ ಹಿಲ್ ಟಾಪ್ಸ್ ಅಂದರೆ -30 ಡಿಗ್ರಿಯ ಒಂದು ಟೆಂಪರೇಚರ್ನಲ್ಲಿ, 80 ಡಿಗ್ರಿಯ ಎಲಿವೇಷನ್ನಲ್ಲಿ ಕೆಳಗಿಂದ ನಮ್ಮ ಸೈನಿಕರು ಮೇಲೆ ಹೋಗಿ ಮೇಲಿರುವ ಸೈನಿಕರನ್ನು ಸದೆಬಡೆದು ಅವರನ್ನು ಅಟ್ಟಿಸ್ತಾರೆ. ನಮ್ಮ ಕಡೆಯಿಂದ 500ಕ್ಕೂ ಹೆಚ್ಚು ಸೈನಿಕರ ಜೀವವನ್ನು ಹೊತ್ತುಕೊಂಡು ಬರಬೇಕಾಯಿತು. ಅಂದರೆ 500 ಜೀವಗಳು ಹೋದವು, 500 ಸೈನಿಕರು ಮಡಿದರು, 1,300ಕ್ಕಿಂತಲೂ ಹೆಚ್ಚಿನ ಸೈನಿಕರು ಗಾಯಗೊಂಡರು. ಇಂತಹ ಅಪೂರ್ವವಾದ ಒಂದು ಯುದ್ಧ ಕಾರ್ಗಿಲ್ ಯುದ್ಧ. ಆದರೆ ಇದರಲ್ಲಿ ಅನೇಕ ದಂತ ಕಥೆಗಳು. 2000 ಇಸ್ವಿಯಲ್ಲಿ ಒಂದು ಮಾಸ್ಟರ್ ಒಂದು ಲೆಟರ್ ಬರೀತಾರೆ ಗೌರ್ಮೆಂಟ್ ಆಫ್ ಇಂಡಿಯಾಕ್ಕೆ, ನನ್ನ ಮಗ ಅವನು ಕಾರ್ಗಿಲ್ ಯುದ್ಧದಲ್ಲಿ ಮಡಿದ ವೀರ, ಅವನು ಸತ್ತ ಜಾಗವನ್ನು ಅವನ ಡೆತ್ ಆ್ಯನಿವರ್ಸರಿ ಅಂದರೆ 7th ಜುಲೈಗೆ ನನಗೆ ಆ ಜಾಗಕ್ಕೆ ಹೋಗಿ ನೋಡಬೇಕೆಂದು ಅನಿಸಿದೆ, ದಯವಿಟ್ಟು ನನಗೆ ಪರ್ಮಿಷನ್ ಕೊಡಿ ಅಂತ ಕೇಳ್ತಾರೆ. ಅವರು ಅಲ್ಲಿಂದ ಅದನ್ನು ಕಮಾಂಡಿಂಗ್ ಆಫೀಸರಿಗೆ ಕಳಿಸ್ತಾರೆ. ಕಮಾಂಡಿಂಗ್ ಆಫೀಸರ್ ಅಂತಾರೆ ಅವರನ್ನು ಖಂಡಿತ ನಾವು ಆ ಜಾಗಕ್ಕೆ ಕರ್ಕೊಂಡು ಹೋಗ್ತೇವೆ, ಗೌರ್ಮೆಂಟ್ ಆಫ್ ಇಂಡಿಯಾ ಆ ಎಕ್ಸ್ಪೆನ್ಸಸ್ಸನ್ನು ಬ್ಯಾರ್ ಮಾಡಲಿಲ್ಲ ಅಂದರೆ ಪರವಾಗಿಲ್ಲ, ನಾನು ಖುದ್ದಾಗಿ ನಾನು ಅದನ್ನು ಬ್ಯಾರ್ ಮಾಡ್ತೇನೆ, ನನಗೆ ಗೊತ್ತು ಅವ್ರು ಯಾರು, ನನಗೆ ಗೊತ್ತು ಅದರ ವೈಶಿಷ್ಟ್ಯ ಏನು ಅಂತ. ಆ
ಮಾಸ್ಟರು ಬರ್ತಾರೆ ಆ ಜಾಗಕ್ಕೆ ಅವರನ್ನ ಕರ್ಕೊಂಡು ಹೋಗ್ತಾರೆ 4875 ಹಿಲ್ ಟಾಪ್ ಅಂದ್ರೆ ಅಲ್ಲಿಯ ಬೇರೆ ಬೇರೆ ಜಾಗಕ್ಕೆ ಬೇರೆ ಬೇರೆ ಹಿಲ್ ಟಾಪ್ ಗೆ ಒಂದೊಂದು ನಂಬರ್ ಕೊಟ್ಟಿದ್ರು ಪಾಯಿಂಟ್ ಅಂತ 0.4875 0.5840 ಈ ತರ 0.4875 ಅನ್ನೋದು 16,000 feet ಎತ್ತರದ ಒಂದು ಜಾಗ ಅಲ್ಲಿಗೆ ಕರ್ಕೊಂಡು ಹೋಗಿ ಅವ್ರು ಬಂದಾಗ ಕಮಾಂಡಿಂಗ್ ಆಫೀಸರ್ ಒಂದು ಹೂಗುಚ್ಛವನ್ನ ಆ ತಂದೆಯ ಕೈಯಲ್ಲಿ ನೀಡ್ತಾರೆ ತಂದೆ ಅಂತಾರೆ ನನಗೆ ಯಾಕಪ್ಪ ಕೊಡ್ತಾ ಇದೆಯಾ ಮಡಿದ ನನ್ನ ಮಗನ ಜಾಗಕ್ಕೆ ಅದನ್ನು ಕೊಡು ಅಂತ ಅವ್ರು ಅಂತಾರೆ ಇಲ್ಲ ತಂದೆ ಆದ ನೀವು ಇಂತಹ ಒಂದು ವೀರ ಸೈನಿಕನನ್ನು ಈ ದೇಶಕ್ಕೆ ನೀಡಿದ್ದೆ ಅಂದರೆ ಇದಕ್ಕೆ ಖಂಡಿತ ನೀವು ಹಕ್ಕುದಾರರು ಯಾಕೆ ಹೇಳ್ತೀನಿ ಕೇಳಿ ನಿಮ್ಮ ಮಗ ನಾವು ಅಟ್ಯಾಕ್ ಮಾಡಲಿಕ್ಕೆ ಹೋಗುವಾಗ ಫ್ಲ್ಯಾಂಕ್ಸ್ ಆ್ಯಂಡ್ ರಿಯರ್ ಈ ಫ್ಲ್ಯಾಂಕ್ಸ್ ಮತ್ತು ರಿಯರನ್ನು ಪಾಕಿಸ್ತಾನಿಗಳು ಕವರ್ ಮಾಡಿ ಇಟ್ಕೊಂಡಿದ್ರು ಕಂಟಿನ್ಯೂಸ್ಲಿ ಫೈರಿಂಗ್ ಮಾಡ್ತಾಯಿದ್ರು ಹಾಗಾಗಿ ನಮಗೆ ಫ್ಲ್ಯಾಂಕ್ಸ್ ಮತ್ತು ರಿಯರಿಂದ ಅಟ್ಯಾಕ್ ಮಾಡಲು ಸಾಧ್ಯ ಇರಲಿಲ್ಲ ಒಂದೇ ದಾರಿ ಇದ್ದಿದ್ದಂದರೆ ಫ್ರಂಟಲ್ ಅಟ್ಯಾಕ್ ಅಂದರೆ ಮುಂದ್ಗಡೆಯಲ್ಲೇ ಹೋಗಬೇಕು ನಾರ್ಮಲಿ ವಾರಲ್ಲಿ ಫ್ರಂಟಲ್ ಅಟ್ಯಾಕ್ ಯಾರೂ ಮಾಡಲ್ಲ ಅಂತಹ ವೀರ ಯೋಧರು ನಮ್ಮ ಸೈನಿಕರು ಆ 80 degrees ಎಲಿವೇಷನ್ನಲ್ಲಿ -30 degrees ಟೆಂಪರೇಚರ್ನಲ್ಲಿ ರಾತ್ರಿ ಹೊತ್ತು ಹಾಕಿ ರಾತ್ರಿಗೆ ಅಟ್ಯಾಕ್ ಮಾಡ್ತಾರೆ ಕೊನೆಯ ಒಂದು 20 feet ಇರುವಾಗ ಇವರು ಎದ್ರೆ ಅವ್ರು ಇವ್ರಿಗೆ ಕಾಣ್ತಾರೆ ಅವ್ರು ಫೈರ್ ಮಾಡ್ತಾರೆ ಅನ್ನೋದು ಖಂಡಿತ ಆವಾಗ ಕಮಾಂಡಿಂಗ್ ಆಫೀಸರ್ ಆಗಿದ್ದ ಆಫೀಸರ್ ಅವರೇನಂತಾರೆ ನಾನು ಫ್ರಂಟಲ್ಲಿ ಚಾರ್ಜ್ ಮಾಡ್ತೀನಿ ಗ್ರೆನೇಡನ್ನು ಅಲ್ಲಿ ಹಾಕಿ ಅವ್ರಿಗೆ ಕೊಲ್ತೀನಿ ನಾನು ಹೋಗ್ತೀನಿ ಅಂತ ಆಗ ಈ ಆಫೀಸರ್ ಹೇ ನಿಮಗೆ ತಲೆ ಸರಿಯಿಲ್ಲ ನೀವೆಲ್ಲ ಹೆಂಡತಿ ಮಕ್ಕಳು ಇರೋರು ನಾನು ಹೋಗ್ತೀನಿ ಫ್ರಂಟ್ ಚಾರ್ಜ್ ನಾನು ತಗೋತೀನಿ ಅಂತೇಳಿ ಚಾರ್ಜ್ ಮಾಡ್ತಾರೆ ಎಲ್ಲ ಬುಲೆಟ್ಸನ್ನು ಎದೆಯಲ್ಲಿ ತಗೋತಾರೆ ಸಾಯ್ತಾ ಸಾಯ್ತಾ ಕೊನೆ ಗಳಿಗೆಯಲ್ಲಿ ಆ ಅವರ ಕೈಯಲ್ಲಿದ್ದ ಗ್ರೆನೇಡನ್ನು ಆ ಬಂಕರ್ ಒಳಗೆ ಹಾಕಿ ಅವರನ್ನೆಲ್ಲ 17 ಕೊಲ್ತಾರೆ ಅಂಥ ವೀರ ಯೋಧ ಕ್ಯಾಪ್ಟನ್ ವಿಕ್ರಮ್ ಬಾತ್ರ ಅಂಥ ಬೇರೆ ಬೇರೆ ದಂತಕಥೆಗಳು ಈ ಕಾರ್ಗಿಲ್ ಯುದ್ಧದಲ್ಲಿ ನಡೆಯಿತು ಅಂತಹ ಕಾರ್ಗಿಲ್ ಯುದ್ಧ ಈಗಲೂ ಕಾರ್ಗಿಲ್ ಯುದ್ಧ ಅಂತ ಹೇಳುವಾಗ ಮೈಯೆಲ್ಲ ರೋಮಾಂಚನ ನಾವು ಕಂಡ ಅಪೂರ್ವ ಯುದ್ಧಗಳಲ್ಲಿ ಇದೊಂದು ಜುಲೈ 26 ನಾವು ಎಲ್ಲರನ್ನ ಸದೆಬಡಿದು 14 ಅಷ್ಟು ಹೊತ್ತಿಗೆ ಎಲ್ಲರೂ ಓಡಿ ಹೋಗಿದ್ದರು ಪಾಕಿಸ್ತಾನಿಗಳು ಆದರೆ 26 ಡಿಕ್ಲೇರ್ ಆಗುತ್ತೆ ನಾವು ವಿಜಯ ಸಾಧಿಸಿದ್ದೀವಿ ಅಂತ ಈ ಎಲ್ಲ ಕಾರಣಕ್ಕಾಗಿ ಹಾಗೂ ಮಡಿದ ಆ ವೀರ ಯೋಧರಿಗಾಗಿ ನಾವು ಕಾರ್ಗಿಲ್ ದಿವಸವನ್ನು ಜುಲೈ 26 ವಿಜಯ್ ದಿವಸ್ ಅಂತ ಆಚರಿಸ್ತೇವೆ ನಮ್ಮ ಕಡೆಯ ಜನರು ವಾರನ್ನು ಕಂಡಿಲ್ಲ ಯುದ್ಧ ನೋಡಿಲ್ಲ ಅದೇ ನೀವು ನಾರ್ತ್ ಇಂಡಿಯಾಕ್ಕೆ ಹೋದರೆ ಹರಿಯಾಣ ಪಂಜಾಬ್ ಗುಜರಾತ್ ರಾಜಸ್ಥಾನದಲ್ಲಿ ಪ್ರತಿಯೊಂದು ಮನೆಯಿಂದ ಒಂದೊಂದು ಸೈನಿಕ ಖಂಡಿತ ಇರ್ತಾನೆ ಹಾಗಾಗಿ ನಮ್ಮ ಈ ಯುವಕರಿಗೆ ಹೇಳೋದು ನಾನು ದೊಡ್ಡವನಾಗಿ ಡಾಕ್ಟರ್ ಆಗ್ತೇನೆ ನಾನು ದೊಡ್ಡವನಾಗಿ ಇಂಜಿನಿಯರ್ ಆಗ್ತೇನೆ ನಾನು ದೊಡ್ಡವನಾಗಿ ಏನೇನೋ ಆಗ್ತೇನೆ ಅಂತ ಹೇಳ್ತೀರಿ ಖಂಡಿತ ಸರಿ ಒಳ್ಳೆಯದು ಆದರೆ ನಾನು ದೊಡ್ಡವನಾಗಿ ಸೈನಿಕನಾಗ್ತೇನೆ ಅನ್ನೋ ಮನೋಭಾವ ಬೆಳೆಸ್ಕೊಂಡಾಗಲೇ ಈ ದೇಶಕ್ಕೆ ನೀವು ಏನು ಅನ್ನೋದನ್ನು ತೋರಿಸ್ಕೊಳ್ತೀರಿ ಮನುಷ್ಯ ಒಬ್ಬ ಮನುಷ್ಯನಾಗೋದು ಹೇಗೆ ಅದು ಒಬ್ಬ ಸೈನಿಕನಾದಾಗ ಇವತ್ತಿಗೂ ನನ್ನ ಶೂಗೆ ಪಾಲಿಶ್ ಇಲ್ಲದೆ ನಾನು ಹೊರಗೋಗೋದಿಲ್ಲ ಇವತ್ತಿಗೂ ನನ್ನ ಬ್ಯಾಡ್ ಶೇವಿಂಗ್ ಮಾಡದೆ ನಾನು ಹೊರಗೋಗೋದಿಲ್ಲ ಇವತ್ತಿಗೂ ಸಮಯ 6 ಅಂತ ಕೊಟ್ಟಾಗ 6 ನಾನು ಅಲ್ಲಿ ಇರ್ತೇನೆ ಇದೆಲ್ಲ ಬಂದದ್ದು ಸುಮ್ಮನೆ ಅಲ್ಲ ಇದೆಲ್ಲ ಬಂದಿದ್ದು ಈ ಈ ನನ್ನ ಲೆಂತ್ ಆಫ್ ಸರ್ವಿಸ್ 20 ಭಾರತೀಯ ವಾಯುಸೇನೆಯಲ್ಲಿ ಕಳೆದ ನನ್ನ ಕ್ಷಣಗಳಿಂದ ಲತಾ ಮಂಗೇಶ್ಕರ್ನ ಒಂದು ಬಹಳ ಒಂದು ಸುಂದರ ಹಾಡು ಏ ಮೇರೆ ವತನ್ಕೆ ಲೋಗೋ ಜರ ಆಂಕ್ಮೆ ಬರಲು ಪಾನಿ ಅಂತ ಹೇಳ್ತಾರೆ ಅದರ ಎರಡನೇ ಲೈನ್ ಇನ್ನೂ ಚೆನ್ನಾಗಿದೆ ತುಮ್ ಭೂಲ್ನ ಜಾವೋ ಇನ್ಕೋ ಇಸಿಯೇ ಕಹೇ ಕಹಾನಿ ಹಾಗಾಗಿ ಇಂತಹ ಕಥೆಗಳನ್ನು ಹೇಳ್ತೇವೆ ನಾವು ಅಂದು ಅದನ್ನು ನೋಡಿದೆವು ಇಂದು ಮರೆತು ಬಿಟ್ಟೆವು ದಯವಿಟ್ಟು ಈ ಸೈನಿಕರಿಗೆ ಈ ಸೈನಿಕರನ್ನು ಕಂಡಾಗ ಈ ಸೈನಿಕರನ್ನ ಬಗ್ಗೆ ಆ ಹೆಮ್ಮೆಯನ್ನು ಬೆಳೆಸ್ಕೊಳ್ಳಿ ಈ ಸೈನಿಕರು ಅವರು ಎಂಥ ಯೋಧರು ಎಂಥ ವೀರರು ಅನ್ನೋದನ್ನು ಮರಿಬೇಡಿ ಇವತ್ತು ನಾವು ಈ ಸ್ವತಂತ್ರದ ಶ್ವಾಸ ಏನು ತಗೋತಾ ಇದ್ದೇವೆ ಸ್ವತಂತ್ರದ ನೆಲದಲ್ಲಿ ಏನು ನಡೀತಾ ಇದ್ದೇವೆ ಇದಕ್ಕೆ ಒಂದು ಕಾರಣ ಆ ಗಡಿಯಲ್ಲಿ ಕಾಯುವ ನಮ್ಮ ಯೋಧರು ಹಾಗಾಗಿ ಐ ಬೆಗ್ ಆಫ್ ಯು ನಿಮ್ಮ ಪ್ರೇಯರ್ಸಲ್ಲಿ ಇವರನ್ನು ಇಟ್ಕೊಳ್ಳಿ ಪ್ರತಿದಿನ ನಾವು ನಮಗಾಗಿ ಪ್ರೇ ಮಾಡ್ತೇವೆ ಖಂಡಿತ ಅವರು ತಮ್ಮವರನ್ನು ಬಿಟ್ಟು ನಿಮಗಾಗಿ ಅಲ್ಲಿ ಕಾಯ್ತಾ ಇದ್ದಾರೆ ಹಾಗಾಗಿ ನಿಮ್ಮ ಪ್ರೇಯರಲ್ಲಿ ನಿಮ್ಮೊಂದಿಗೆ ಅವರನ್ನು ಇಟ್ಕೊಳ್ಳಿ ಎಂದು ಕೇಳಿಕೊಳ್ತಾ ಈ ಅವಕಾಶ ನೀಡಿದ ತಮಗೆಲ್ಲರಿಗೂ ವಂದನೆಗಳು. I am Cadet Jason Matthias,
from St. Mary's Naval Unit, Udupi. The youth of the country determines the future of the nation. The greatest wealth and strength of any country is its youth. Providing service to the nation by dedicating one's life is to elevate the person to the status of a hero. This is truly a noble cause worth dying for. Kargil Vijay Divas is celebrated on 26 July every year in honor of the Kargil War's heroes. I pay my tribute to all the Indian soldiers who showed their bravery and sacrificed their lives in saving the borders of the nation. True soldier fights not because he hates what is in front of him, but because he loves what is behind him. Jai Hind. Good day to teachers, parents, students and everyone. I, Cadet Aaron D'Souza, Class 10 of NCC Naval Wing, JD, will speak on how youth helps the nation. It is a well-known fact that youth is a great asset of every country, and youth is indeed the future of the country and represented at every level. Youth plays a vital role in the constructive process of building economic prosperity, social cohesion and political stability. Youth can work for and for the country. We can take example of NCC. NCC, an act which took place in 1948, promotes and encourages the youth to serve the nation with unity and discipline, the motto of NCC. There are various ways taught to the youth on how to serve the nation. The benefits for the youth on joining NCC is comradeship, secular outlook, discipline, and most important of all, training cadets to their selfless service to the nation. There are other ways that the youth can express themselves towards the nation by NGO and other various acts. The youth can also express themselves by abiding the laws and regulations and not discriminating. 26 July, we celebrate the 22nd Kargil Vijay Divas. On this special day, we remember all the martyrs who gave their life to this nation, and we even thank all the senior officers during this war and protecting us and serving their nation. Thank you and Jai Hind. Hello, my name is Satvik Asharvegar and I am the ex-cadet of St. Mary's English Medium School, Kannarpadi, Udupi. The Indian Armed Forces has always inspired and motivated the Indian youth, not only because it offers an adventurous life, but also because it has many opportunities within it. The Indian youth has always played a very significant role in protecting this great nation. When the energy and determination of the youth is combined with the experience of the senior most officers, the armed forces can still achieve great laurels as it already has. Jai Hind. See you.